ಕಳೆದ ತಿಂಗಳು 50 ವರ್ಷಗಳ ಹಿಂದೆ ಬಂದಂತ ಮಳೆ, ಮತ್ತೆ 50 ವರ್ಷ ಆದ ನಂತರ ಹೆಚ್ಚು ಮಳೆ ಆಗಿದ್ದು ಮೇ ತಿಂಗಳ. ಆ ಮೇ ತಿಂಗಳಲ್ಲಿ ಬಂದಂತ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಇದೇ ವಾರ್ಡಿಗೆ ಬಂದು ವೀಕ್ಷಣೆ ಮಾಡಿದರು. ಅವರು ಒಂದು ಮಾತು ಹೇಳುದು, ಏಯ್ ಮುಂದಿನ ಮಳೆ ಒಳಗಡೆ ಈ ಕಾಮಗಾರಿನ ಪೂರ್ಣಗೊಳಿಸಿ ಮುಂದಕ್ಕೆ ಈ ಮನೆಗಳಿಗೆ ಮನೆ ಮಳೆ ಬರ್ದಂಗೆ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ ಅಂತ ನನಗೆ ಹೇಳಿದ್ರು ನಮ್ಮ ಮುಖ್ಯಮಂತ್ರಿ. ಅದೇ ಮಾತು ಪ್ರಕಾರ ತಡೆಗೋಡೆ ನಿರ್ಮಾಣ ಮಾಡಲಿಕ್ಕೆ ಏನು ಐಡಿಯಲ್ ಹೋಮ್ಸ್ ಸುಮಾರು ಜಾನುವಾರುಗಳು ಸಾವು ಸಂಭವಿಸ್ತು, ಸುಮಾರು ಮನೆಗಳಿಗೆ ತೊಂದರೆ ಆಯಿತು, ಸಾರ್ವಜನಿಕರ ಆಸ್ತಿಗಳಿಗೆ ನಷ್ಟ ಉಂಟಾಯಿತು. ನಾವು ಪರಿಹಾರ ಕೊಟ್ಟಿರ್ಬೋದು, ಆದರೆ ಪರಿಹಾರ ಶಾಶ್ವತ ಅಲ್ಲ, ತಾತ್ಕಾಲಿಕವಾಗಿ ಕೊಟ್ಟಂತ ಪರಿಹಾರ ಆಗಿರುತ್ತೆ. ಆದರೆ ನಮ್ಮ ಮುಖ್ಯಮಂತ್ರಿಗಳು ಯಾವುದೇ ಒಂದು ಆಲೋಚನೆ ಮಾಡಿದ್ರೆ ತಾತ್ಕಾಲಿಕವಾಗಿ ಯಾವುದೇ ಇರಬಾರ್ದು, ಆಗಿರ್ತಕ್ಕಂಥ ತೊಂದರೆಗಳನ್ನ ಶಾಶ್ವತವಾಗಿ ಪರಿಹಾರ ಮಾಡಬೇಕು, ಇನ್ನು ಮುಂದಕ್ಕೆ ಇಂಥ ಘಟನೆಗಳು ಯಾವುದು ಸಂಭವಿಸಬಾರ್ದು, ಸಾರ್ವಜನಿಕರಿಗೆ ಆಸ್ತಿ ನಷ್ಟ ಉಂಟಾಗಬಾರ್ದು ಅನ್ನೋ ಆಲೋಚನೆಯಲ್ಲಿ ಇರ್ತಕ್ಕಂಥ ದೂರದೃಷ್ಟಿಯ ನಮ್ಮ ಮುಖ್ಯಮಂತ್ರಿಗಳು. ಇವತ್ತು ಮೊನ್ನೆ ಬಂದು ತಪಾಸಣೆ ಮಾಡಿದಂಥ ಕಾಮಗಾರಿ 20 ಕೋಟಿ ರೂಪಾಯಿಗಳನ್ನ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದ್ದಾರೆ, ಇದು ನಿಮ್ಮ ಗಮನದಲ್ಲಿರಲಿ. ಅದೇ ರೀತಿ ಹಲವಾರು ಕಾಮಗಾರಿಗಳಿಗೆ ಈಗಾಗಲೇ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಸುಮಾರು 6 ನಗರ ವಾರ್ಡ್ ಬಹುಶಃ ಯಾವುದೇ ಒಂದು ರಸ್ತೆ ಆಗಲಿ, ಒಂದು ಚರಂಡಿ ಆಗಲಿ, ಒಂದು ಪಾದಚಾರಿ ರಸ್ತೆ ಆಗಲಿ, ಇನ್ನು 4-5 ತಿಂಗಳಲ್ಲಿ ನೀವು ಯಾರೂ ಸಹ ಇಲ್ಲಿ ಬಂದು ನೋಡಿ ನಮಗೆ ರಸ್ತೆ ಆಗಿಲ್ಲ ಚರಂಡಿ ಆಗಿಲ್ಲ ಅಂತ ತೋರಿಸೋದಕ್ಕೆ ಸಾಧ್ಯವೇ ಇಲ್ಲ. ಇದು ನಿಮಗೆ ನಾನು ಬಹಳ ಸ್ಪಷ್ಟವಾಗಿ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳ ಕ್ರಿಯಾ ಯೋಜನೆಗೆ ಅನುಮೋದನೆ, ನಮ್ಮ ರಾಜರಾಜಕ್ಕೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಇನ್ನೂ ಕೋಟಿಗಳನ್ನು ಕೊಟ್ಟಿದ್ದಾರೆ, ಇದು ತಮ್ಮ ಬಗ್ಗೆ. ಅದರಲ್ಲಿ ಹೆಚ್ಚು ನಾವು ಬಳಕೆ ಮಾಡ್ತಾ ಇರತಕ್ಕಂಥದ್ದು ಇದೇ ವಾರ್ಡ್ ನಂಬರ್ 3. ಅದೇ ರೀತಿ ಅಭಿವೃದ್ಧಿಗೆ 126 ಕೋಟಿಗಳನ್ನ ನಮ್ಮ ಮುಖ್ಯಮಂತ್ರಿಗಳು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಅದರಲ್ಲೂ ಸಹ ಹೆಚ್ಚು ಈ ಸಾರಿ ಬಳಕೆ ಮಾಡ್ತಾ ಇರತಕ್ಕಂಥದ್ದು